ಬಡ ಭಾರತದ ಶ್ರೀಮಂತ ರಾಜಕಾರಣಿಗಳು ಮೆಗಾಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಸೊ ನಿಮ್ಮೆಲ್ಲ ಪ್ರಶ್ನೆಗಳನ್ನ ವೇದಿಕೆ ಮೇಲೆ ನಾಯಕರು ಆಲಿಸಿದ್ದಾರೆ ಅದೆಲ್ಲದನ್ನ ಕ್ರೋಢೀಕರಿಸಿ ನಾಯಕರ ಉತ್ತರ ಏನು ನಾನು ಆರಂಭ ಮಾಡ್ತಾ ಇದ್ದೀನಿ ಬಿ ಆರ್ ಶಂಕರ್ ಅವರಿಂದ ಶಂಕರ್ ಅವರೇ ಎಲ್ಲ ಭ್ರಷ್ಟಾಚಾರಕ್ಕೆ ಮೂಲ ರಾಜಕೀಯ ಅನ್ನುವಂತಹ ಮನೋಭಾವನೆ ಏನಿದೆ ಅದು ಇಲ್ಲಿ ರಿಫ್ಲೆಕ್ಟ್ ಆಯಿತು ಅಂತ ಭ್ರಷ್ಟಾಚಾರ ಅಂದ್ರೆ ಏನು ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿಯನ್ನು ನಾನು ಆಗಲೇ ಹೇಳಿದೆ ಭ್ರಷ್ಟಾಚಾರ ವ್ಯಾಪಕವಾಗಿದೆ ಅನ್ನೋದಕ್ಕೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಾದರೂ ಕೂಡ ಒಂದು ಪ್ರಕರಣ ಇತ್ಯರ್ಥ ಆಗದೆ ಹೋದರೆ ಏನೇ ಹಣ ಮಾಡಿದರೂ ಅಥವಾ ಭ್ರಷ್ಟಾಚಾರ ಮಾಡಿದ್ರು ತಪ್ಪುಗಳನ್ನ ಮಾಡಿದರೂ ಕೂಡ ಅದು ತೀರ್ಮಾನ ಆಗೋದ್ರೊಳಗೆ ನಮ್ಮ ಆಯಸ್ಸೇ ಮುಗಿತದೆ ಅಂತಕ್ಕಂಥ ಮನೋಭಾವನೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಬಂದಂಥ ಕಾರಣದಿಂದ ಈ ಪ್ರವೃತ್ತಿ ಜಾಸ್ತಿ ನಿಜ ಅಷ್ಟೇ ಲೋಪಗಳಿದ್ರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಗಿಂತ ಉತ್ತಮವಾಗಿರ್ತಕ್ಕಂಥ ಮತ್ತೊಂದು ವ್ಯವಸ್ಥೆ ಇಲ್ಲ ಕಾರಣ ಈ ಪ್ರಶ್ನೆ ಕೇಳ್ತಕ್ಕಂಥ ಅಧಿಕಾರ ನಿಮಗೆ ಈ ವ್ಯವಸ್ಥೆಯಲ್ಲಿ ಮಾತ್ರ ಸಿಕ್ಕಲಿಕ್ಕೆ ಸಾಧ್ಯ ಅದು ಒಂದನೇ ಆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕಾರಣಿಗಳನ್ನ ಕೊಂದು ಬಿಡಬೇಕು ಅವ್ರಿಗೆ ಮೆಟ್ಟಲ್ಲಿ ಹೊಡಿಬೇಕು ಮತ್ತೊಂದು ಮಾಡಬೇಕು ಈ ಥರ ಈ ಥರದ ಅಭಿಪ್ರಾಯ ಇಟ್ಕೊಂಡು ಇಡೀ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಡೆಮೋಕ್ರೆಸಿನೇ ನೀವು ತೆಗೆದ್ರೆ ಈ ದೇಶದಲ್ಲಿ ಈ ರೀತಿ ಪ್ರಶ್ನೆ ಕೇಳ್ತಕ್ಕಂಥ ಸ್ಥಿತಿನೂ ಬರೋದಿಲ್ಲ ಒಂದನೇದು ಎರಡನೇದು ಈ ದೇಶದಲ್ಲಿ ಕಾನೂನಿಲ್ಲ ಅನ್ನೋ ಕಾರಣಕ್ಕೆ ಭ್ರಷ್ಟಾಚಾರ ಆಗ್ತಾ ಇಲ್ಲ ಕಾನೂನು ಬೇಕಾದಷ್ಟಿದೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ಭಾಳ ಪ್ರಬಲವಾಗಿರ್ತಕ್ಕಂಥ ಇದೆ ಸಮಸ್ಯೆ ಇರತಕ್ಕಂಥದ್ದು ಏನಂದರೆ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ನೀವು ಇಡೀ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಭ್ರಷ್ಟೆ ಅಂತೇಳಿ ಯಾವ ಸ್ಥಿತಿ ತರ್ತಾರೆ ಇವರು ಅಂದರೆ ರಾಜಕಾರಣಕ್ಕೆ ಸಜ್ಜನಾಗಿರ್ತಕ್ಕಂಥ ಯೋಗ್ಯನಾಗಿರ್ತಕ್ಕಂಥ ಬಾರದೇ ಇರಬಾರ್ದು ಅಂತ ಬರಲೇಬಾರ್ದು ದೂರ ಹೋಗಿ ಬೇಡಪ್ಪ ನನಗೆ ಸಹವಾಸ ಅಂತಕ್ಕಂಥ ಸ್ಥಿತಿ ತರ್ತೀರಿ ರಾಜಕಾರಣದಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಬದೇ ವಿಧಾನಸೌಧ ಸಂಸತ್ತಿನಲ್ಲಿಲ್ಲ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗಳಂತ ಯಾರು ನೇಮಕ ಆಗಿದ್ದಾರೆ ಹೊಸ್ದಾಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸ್ಥಿತಿಗೆ ಬಂದಿದ್ದಾರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಒಂದು ಸಭೆ ಮಾಡಿ ತೀರ್ಮಾನ ಮಾಡಿದ್ದಾರೆ ಯಾಕೆ ಅಂದರೆ ಪಂಚಾಯತ್ನಲ್ಲಿ ಸದಸ್ಯರಿಗೆ ಸುಳ್ಳು ಲೆಕ್ಕ ಬರೆದು ಸುಳ್ಳು ರಶೀದಿ ಕೊಟ್ಟು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ಇಡೀ ವ್ಯವಸ್ಥೆ ಬಗ್ಗೆ ಕೆಲವರು ಏನು ಮಾತಾಡಿದ್ರಿ ಪಂಚಾಯತ್ನಿಂದ ಪಾರ್ಲಿಮೆಂಟ್ನವ್ರಿಗೆ ಇದು ಸರಿಯಾಗಬೇಕು ಅಂದರೆ ಭ್ರಷ್ಟಾಚಾರ ಮಾಡಿದರೆ ಅವನು ನನ್ನ ಜಾತಿಯವನು ಅಂತಕ್ಕಂಥ ಸಮರ್ಸ್ಕೊಳ್ಳೋದು ನನ್ನ ನಾನು ಬೆಂಬಲ ಕೊಡ್ತಾ ಇರ್ತಕ್ಕಂಥ ಪಾರ್ಟಿ ಅನ್ನೋ ಕಾರಣಕ್ಕೆ ಸಮರ್ಸ್ಕೊತ್ಕೊಳ್ಳೋದು ಅಥವಾ ನನ್ನ ಧರ್ಮಕ್ಕೆ ಸೇರಿರ್ತಕ್ಕಂಥ ಕಾರಣಕ್ಕೆ ಸಮರ್ಸ್ಕೊಳ್ಳೋದು ಅಥವಾ ನನ್ನ ಊರಿಗೆ ಸೇರಿದ್ದಾನೆ ಅನ್ನೋ ಕಾರಣಕ್ಕೆ ಸಮರ್ಸ್ಕೊಳದನ್ನ ಮಾಡಬಾರ್ದು ಭ್ರಷ್ಟಾಚಾರಿ ಕಾಂಗ್ರೆಸ್ ಆಗಿರಲಿ ದಳ ಆಗಿರಲಿ ಬಿ ಜೆ ಪಿ ಆಗಿರಲಿ ಭ್ರಷ್ಟನಾಗಿದ್ದರೆ ಅವನಿಗೆ ಜೈಲೇ ಗತಿ ಆಗಬೇಕು ಆಮೇಲೆ ಇಲ್ಲಿರ್ತಕ್ಕಂಥ ಮಾತು ಮಾತಾಡ್ಲೇಬೇಕ್ರಿ ನೋಡ್ರಿ ಈ ನೋಡ್ರಿ ಈ ದೇಶದಲ್ಲಿ ಕೇಳ್ರಿ ಎಷ್ಟು ಜನಕ್ಕೆ ಪ್ರಾಣ ಬೆದರಿಕೆ ಹಾಕಿ ಯಾರು ಎಷ್ಟು ಜನ ಕೊಲೆ ಆಗಿದೆ ಕೇಳ್ರಿ ನೋಡ್ರಿ ಇಂಡಿವಿಜುವಲ್ ಆಗಿರತಕ್ಕಂತ ಪ್ರಕರಣಗಳ ಚರ್ಚೆ ಮಾಡೋ ಸಮಯ ಇದ್ರೆ ನಂದೇನ್ ತಕರಾರಿಲ್ಲ ಮಾಡೋಣ ಎಲ್ಲಾ ಪಾರ್ಟಿಯವರದ್ದು ಕೂಡ ಮಾಡಣ ಆದ್ರೆ ಅದ್ರ ಹೇಳ್ತೀನಿ ಕೇಳಿ ಯಾರು ಎಷ್ಟೇ ಬೆದರಿಕೆ ಮತ್ತೊಂದು ಏನೇ ಬಂದರೂ ಕೂಡ ಇಷ್ಟೊಂದು ಇನ್ಫಾರ್ಮೇಶನ್ ಇವತ್ತೆಲ್ಲ ಯಾಕೆ ಸಿಕ್ತು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು ಮಾಡಿರ್ತಕ್ಕಂಥದ್ದು ಯಾರು ಇದೇ ರಾಜಕಾರಣಗಳೇತಾನೆ ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಿದ್ದು ಯಾವುದೇ ಸರ್ಕಾರ ಇರಲಿ ಅದು ರಾಜೀವ್ ಗಾಂಧಿ ಮಾಡಿದ್ರು ಒಂದು ನಂದೇ ಹೆಗ್ಗಳಿಕೆ ಅಲ್ಲ ಎಲ್ಲ ಪಾರ್ಟಿಯವರು ಬೆಂಬಲ ಕೊಟ್ಟರು ಅದು ಪಾರ್ಲಿಮೆಂಟಲ್ಲಿ ಪಾಸ್ ಆಯಿತು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ತರದೇ ಹೋಗಿದ್ರೆ ಇಷ್ಟೊಂದು ಮಾಹಿತಿ ಸಿಗ್ತಾಯ್ತಾ ಅದನ್ನು ಪಾಸ್ ಮಾಡಿದ್ದು ರಾಜಕಾರಣಿಗಳೇ ಮನಿ ಲಾಂಡ್ರಿಂಗ್ ಆಕ್ಟ್ ಪಾಸ್ ಮಾಡಿರ್ತಕ್ಕಂಥ ಇದೇ ರಾಜಕಾರಣಿಗಳು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿರೋದು ಇವತ್ತು ಲೋಕಪಾಲನ ಎಲ್ಲ ಚರ್ಚೆ ಎಲ್ಲ ಗಲಾಟೆ ನಂತರನೂ ಕೂಡ ಒಂದು ಸಮಗ್ರವಾಗಿರ್ತಕ್ಕಂಥ ಕಾನೂನು ತರ್ತೀವಿ ಒಂದು ತೀರ್ಮಾನ ಮಾಡಿದ್ದು ಇದೇ ಪಾರ್ಲಿಮೆಂಟು ಇದೇ ರಾಜಕಾರಣಿಗಳು ಸರ್ ಭ್ರಷ್ಟಾಚಾರ ಅನ್ನೋದೇನು ಇವತ್ತು ಹೊಸದಾಗಿ ಕೇಳಿಲ್ಲ ಇವತ್ತು ಜಾಸ್ತಿ ಆಗಿದೆ ನಿಜ ಇದ್ರು ಭ್ರಷ್ಟರು ಅಂತ ಹೇಳಿಲ್ವೇ ನಮಗೆ ಈ ರಾಜಾಜ್ಯ ನಗರದಲ್ಲಿ ಫಸ್ಟ್ ಬ್ಲಾಕ್ ಅಲ್ಲೇ ನಿಜಲಿಂಗಪ್ಪನ ಮನೆ ಅಂತ ಹೇಳ್ಬಿಡೋರು ಈ ಶಿವಪ್ಪನ ಕಡೆ ಹನುಮಂತಯ್ಯನವರು ಎಲ್ಲಿ ಸೋತಿದ್ದವರು ಈ ವಿಧಾನಸೌಧ ಬಡ್ಡೆ ಜನವೇ ಸೋಲಿಸಿದ್ದವ್ರನ್ನ ಮನೆ ಕಟ್ಕೊಂಡ್ರು ಸದಾಶಿವ ನಗರದಲ್ಲಿ ಆ ದುಡ್ಡು ತಂದು ಅಂತಕ್ಕಂಥ ಮಾತನ್ನು ನಾವು ಕೇಳಿದ್ವಿ ನಿಮ್ಮ ಟಿ ಆರ್ ಶಾಮಣ್ಣ ಹುಟ್ಟಿದ್ದಲ್ಲಿ ಬೆಂಗಳೂರಲ್ಲಿ ಒಳ್ಳೆಯವರು ಏನಾಗಿದೆ ಅಂದರೆ ಜನರ ಪ್ರೋತ್ಸಾಹ ಜನರು ಬೆಂತಡ್ತಾ ಇದ್ದರೆ ರಾಜಕೀಯದಲ್ಲಿ ಅವರು ಆಗಲ್ಲ ಅಂತ ದೂರ ಹೋಗ್ತಾರೆ ನಿಜ ನಿಜ ಯಾಕೆಂದರೆ ಇಂದಿನ ಬಡ್ಜೆಟ್ಗೂ ಇವತ್ತಿನ ಬಡ್ಜಟ್ಟಕ್ಕೂ ವ್ಯತ್ಯಾಸ ಇದೆ ನಿಜಲಿಂಗಪ್ಪನವರು ಅಥವಾ ಹನುಮಂತಯ್ಯನವರು ಈ ರಾಜ್ಯ ಹಿಡಿದಾಗ ಸಾಲ ತಂದು ಈ ರಾಜ್ಯ ನಡೆಸುವಂಥ ಕಾಲ ಇತ್ತು ಇವತ್ತು ಆ ಬಡ್ಜೆಟ್ ಎಷ್ಟೋ ಜನ ನಮಗೆ ಗೊತ್ತಿಲ್ಲ ಸಾವಿರಾರು ಕೋಟಿ ಹೌದು ಅನ್ನೋರ ಪರವಾಗಿರುವವರು ಹೌದು ಅಂತೇಳಿ ರವಿ ಸರ್ಕಾರ ಇದ್ರೆ ಅವನೇ ಎತ್ತಿಸ್ಕೊಳ್ತಾನೆ ನಮ್ಮ ಸರ್ಕಾರ ಇದ್ದರೆ ನಾವೇ ಸ್ಕೀವಿ ಶಂಕರ್ ಸರ್ಕಾರ ಇದ್ದರೆ ಶಂಕರ್ ಎತ್ತಿ ಒಂದು ಗಂಭೀರವಾದ ಚರ್ಚೆ ಕೂಡ ನಡೆಯಲ್ಲ ಆ ವಿಧಾನಸೌಧದಲ್ಲಿ ಕೆಲವೊಂದು ಕಡೆ ಏನಾಗಿದೆ ದುಡ್ಡು ನಿಮ್ಮ ರಾಜಕಾರಣಿ ಅಲ್ಲ ಅನ್ನೋ ಥರ ಗಣಪತಿ ಬತ್ತ ಸ್ವಾಮಿ ಬೆಳಗ್ಗೆ ಎದ್ದರೆ ಸ್ವಾಮಿ ಗಣಪತಿ ದುಡ್ಡು ಕೊಡಿ ನೋಡಿ ಅವ್ರು ಫಸ್ಟ್ ಪ್ರೈಜ್ ಕೊಟ್ಟವ್ರೆ ನೀವು ಸೆಕೆಂಡ್ ಪ್ರೈಝ್ ಯಾರು ಕೊಡಿ ನೋಡಿ ಅವರು ಆರ್ಕೆಸ್ಟ್ರಾ ಮಾಡ್ತಾವ್ರೆ ನೀವು ಒಂದಿನ್ಲಾ ಊಟ ಇನ್ನೊಂದು ಏನಾರೋ ಒಂದು ಕಾರ್ಯಕ್ರಮನಾರೋ ಕೊಡಿ ನಿಮಗೆ ಕೊಡಲಿಲ್ಲ ಅಂದರೆ ಎಲೆಕ್ಷನ್ ಎಲ್ಲಿ ತರ್ಡ್ ಪ್ರೈಝಿಗೆ ಕೊಟ್ಬಿಡ್ತಾರು ಇದು ಏನಾಗುತ್ತೆ ರಾಜಕೀಯದಲ್ಲಿ ಇದೊಂದು ಒಳ್ಳೆ ಸನ್ನಿವೇಶ ದೇಶದುದ್ದಾಗಲಿಕ್ಕೆ ಅದ ಮೇಲೆ ಒಂದೇ ಅಂಗನ ಇಲ್ಲಿ ದೂರದ ಬೇಡ ಎಲ್ಲರೂ ಮೈ ನಾವು ನಾವೆಲ್ಲ ಒಂದು ಕಡೆ ಕೋರ್ಟು ಅವು ಕೂಡ ಯಾಕೆ ಇಷ್ಟೊಂದು ಚುರುಕಾಗಿರ್ಲಿಲ್ಲ ಅಂತ ನಾನು ಪ್ರಶ್ನೆ ಮಾಡ್ತೀನಿ ಇಷ್ಟು ವರ್ಷ ಅರವತ್ತು ವರ್ಷ ಎಲ್ಲರ ಒಂದು ಟೆಸ್ಟ್ ಡೋಸ್ ಪೆನ್ಸಿಲ್ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಟೆಸ್ಟ್ ಡೋಸ್ ಮಾಡ್ತಾರಲ್ಲ ಒಂದೆರಡು ಕಡೆ ಮಾಡಿದರೆ ರಾಜಕಾರಣಿಗಳೆಲ್ಲ ಭಾಳ ಹುಷಾರಾಗಿ ರಾತ್ರಿ ಅವ್ನು ಎಂಚಿತಾರು ಸ್ವಾಟಿ ನಿನ್ನ ಮಂಗ್ ಮಂಗಳಾರ ಅಂತ ರಾಜಕೀಯ ಇದ್ರಿರಲಿ ಇಲ್ಲದೆ ಇದ್ರು ಹೋಗಲಿ ಮರ್ಯಾದೆ ಬಾರಪ್ಪ ಅವ್ರು ಚಾಪೆ ಮಲಾರ ಮನೆ ಯಾವ ಸುಪ್ಪತ್ತಿಗೆ ಬೇಡ ಅನ್ನೋ ಮಾತು ಹೇಳಿ ನಾನು ಯಾವುದೇ ಪಕ್ಷಕ್ಕೆ ವಿರೋಧವಾಗಿ ಆಗಲಿ ಪರವಾಗಿ ಆಗಲಿ ಹೇಳೋದಿಲ್ಲ ಬಿ ಜೆ ಪಿ ಮೂರು ವರ್ಷ ಆಯಿತು ಇಲ್ಲಿ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದು ಎಷ್ಟು ಭೂಮಿಯನ್ನು ಆಗದು ತಿಂದರೂ ಇನ್ನು ಹತ್ತು ವರ್ಷ ಕೊಟ್ಟರೆ ಎಷ್ಟು ತಿನ್ಬೋದು ಅಂತ ಹೇಳಿದ್ಲು ಆದರೆ ಕೇಂದ್ರ ಸರ್ಕಾರ ಐವತ್ತು ವರ್ಷದಲ್ಲಿ ಏನು ಮಾಡಿದೆ ಸ್ವಲ್ಪ ನೀವು ಸ್ಟಡಿ ಮಾಡಿ ಮಕ್ಕಳು ಅದನ್ನು ಓದಿ ತಿಳ್ಕೊಳ್ಳಿ ಅವ್ರಿಗೇನು ಮಾಡಬೇಡಿ ನಾವು ಯಾವುದೇ ಪಕ್ಷ ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ ಅರುವತ್ತು ವರ್ಷದಲ್ಲಿ ಅವರು ಯೋಧರಿಗೆ ಮೀಸಲಾಗಿಟ್ಟಂಥ ಹಣವನ್ನು ನುಂಗಿ ಹಾಕಿದರು ನಾವಿವತ್ತು ಊಟ ಮಾಡಿ ನಿದ್ದೆ ಮಾಡ್ತೀವಿ ಅಂದರೆ ಯೋಧರು ಕಾರಣ ಅಂತಹವರಿಗೆ ಮೀಸಲಾದ ಸವಲತ್ತುಗಳನ್ನು ತಿನ್ನೋದಕ್ಕೆ ಯಾರು ಯಾರು ಅರ್ಹತೆಯನ್ನು ಅವರು ಕೊಟ್ಟರು ಎಲ್ಲ ರಾಜ್ಯಗಳಲ್ಲೂ ರಾಷ್ಟ್ರ ಸಂಪೂರ್ಣವಾಗಿ ನೀವು ಸ್ಟಡಿ ಮಾಡಿ ಆಗ ನೀವೇ ಒಂದು ನಿರ್ಧಾರಕ್ಕೆ ಬರ್ತೀರಾ ತೀರ್ಮಾನಕ್ಕೆ ಬರ್ತೀರಾ ಎಂಟುನೂರು ವರ್ಷಗಳ ಹಿಂದೆ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾಳೆ ಆಸೆ ಎಂಬುದು ಅರಸಂಗಲ್ಲದೆ ಅಜಾತರಿ ಗುಂಟೆ ಅಯ್ಯ ಈ ಸಕ್ಕಿ ಆಸೆ ನಮಗೆ ಅಕೆ ತಗೊಂಡೋಗಿ ಬಿಸಾಕ್ವಾ ಅಂತ ಹೇಳ್ತಾಳೆ ಅಕ್ಕಿನ ಅದು ಚಿನ್ನ ಅಲ್ಲ ರೀ ಅಕ್ಕಿನ ತಗೊಂಡೋಗಿ ಬಿಸಾಕ್ವಾ ಆಸೆ ಎಂಬುದು ಅರಸನ್ಗೆ ನಮಗಲ್ಲ ಅರಸ ಅಂದ್ರೆ ಯಾರಿಲ್ಲಿ ಶ್ರೀಮಂತ ರಾಜಕಾರಣಿಗಳು ಅಂತ ನಾವು ಅಂದ್ಕೋಬೇಕಷ್ಟೇ ಅವ್ರನ್ನ ಅವರ ಅರಸರು ಅನ್ನಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಆದ್ರೆ ನಾವು ಅನ್ಬೇಕಿಲ್ಲ ಅಷ್ಟೇ ಇಲ್ಲಿ ಫಿಫ್ಟಿ ಪರ್ಸೆಂಟೋ ಹಂಡ್ರೆಡ್ ಪರ್ಸೆಂಟೋ ಮಹಿಳೆಯರ ಕೈಗೆ ಅಧಿಕಾರ ಬರಬೇಕು ಅನ್ನೋದು ನಮ್ಮ ಆಸೆ ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗಬೇಕು ಉಳಿಬೇಕು ಅಂದರೆ ಜನ ಜಾಗೃತರಾಗಿರಬೇಕು ಆ ಹಿನ್ನೆಲೆಯಲ್ಲಿ ಈಗ ಇವತ್ತು ಭ್ರಷ್ಟಾಚಾರ ಅಂತಕ್ಕಂಥದ್ದು ಇವತ್ತು ಪ್ರಾರಂಭ ಆಗಿದೆಯಾ ಅಲ್ಲ ಇವಕ್ಕೆ ಇದಕ್ಕೆ ಭಾಳ ವರ್ಷಗಳ ಇತಿಹಾಸ ಇದೆ ಪರ್ಸೆಂಟೇಜ್ಗಳ ವ್ಯತ್ಯಾಸ ಇರ್ಬೋದು ಅವಕಾಶ ಸಿಕ್ಕಿಲ್ಲ ಅದಕ್ಕೆ ನಾನು ಭ್ರಷ್ಟ ಆಗಿಲ್ಲ ಕಡಿಮೆ ಅವಕಾಶ ಸಿಕ್ತು ಕಡಿಮೆ ಭ್ರಷ್ಟ ಆಗಿದ್ದೀನಿ ಜಾಸ್ತಿ ಅವಕಾಶ ಸಿಕ್ತು ಜಾಸ್ತಿ ಭ್ರಷ್ಟ ಆಗಿದ್ದೀನಿ ಅಲ್ಲ ಅವಕಾಶ ಸಿಕ್ಕದಾಗಲೂ ಭ್ರಷ್ಟನಾಗದೇ ಉಳಿತಾನ ಆಗ ಆಗ ಅದೊಂದು ರೋಲ್ ಆಗತ್ತೆ ಈಗ ಆರೋಪಗಳನ್ನ ಮೇಲೂ ವ್ಯಕ್ತಿಗತವಾಗಿಯೂ ಆರೋಪ ಮಾಡಿದ್ರು ನೀವು ನನಗೆ ಯಾಕೆ ಕೇಸ್ ಹಾಕ್ಲಿಲ್ಲ ಅಂತ ಕೇಳಿದ್ರಿ ನಾನು ನನ್ನ ಗುರಿ ಯಾವುದು ಅಂತ ಸ್ಪಷ್ಟ ಇದೆ ನಾನು ಗುರಿ ಕಡೆಗೆ ಹೋಗ್ತಾ ಇದ್ದೀನಿ ವಿಚಲಿತನಾಗಿ ನನ್ನ ಅಟೆನ್ಷನ್ನ ನನ್ನ ಶ್ರಮನ ಡೈವರ್ಷನ್ ಮಾಡ್ಕೊಳ್ಳೋಕೆ ಹೋಗಲ್ಲ ನನ್ನ ಅಂತ ಅನ್ನೋದಾದರೆ ನೀವು ನನ್ನ ಮೇಲೆ ಕೇಸ್ ಹಾಕಿ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಸೂತ್ರಗಳನ್ನು ಹೇಳ್ಕೊಟ್ಟಿದ್ರು ಧರ್ಮನೂ ಬಿಟ್ಬಿಟ್ವಿ ಮೋಕ್ಷನೂ ಬಿಟ್ಬಿಟ್ವಿ ಅರ್ಥ ಕಾಮ ಕಾಮ ಅಂದರೆ ಆಸೆನ ಈಡೇರಿಸ್ಕೊಳ್ಳೋದು ಅರ್ಥ ಅಂದರೆ ಹಣ ಗಳಿಸೋದು ಅದಕ್ಕೆ ಹಣ ಗಳಿಸೋದಕ್ಕೆ ಫೌಂಡೇಶನ್ ಇರಬೇಕಾಗಿ ಧರ್ಮ ಅದನ್ನು ಬಿಟ್ಟಿದ್ದೀವಿ ಅಂತಿಮವಾಗಿ ಮೋಕ್ಷ ಸಾಧಿಸಬೇಕು ಅಂದರೆ ಈ ನಾಲ್ಕು ಸೂತ್ರಗಳು ಅಡಿನಾಲೇಜ್ ಬದುಕಬೇಕು ಅದನ್ನು ಬಿಟ್ಟಿದ್ದೀವಿ ಹಾಗಾಗಿ ನಾವು ಮತ್ತೆ ವಾಸ್ತವಿಕವಾಗಿ ಧರ್ಮದ್ನಲ್ಲಿ ಹಣ ಗಳಿಸೋದು ಅಪರಾಧ ಅಂತ ನಮ್ಮ ನಮ್ಮ ಜಗತ್ತಿನಲ್ಲಿ ಎಲ್ಲೂ ಹೇಳಿಲ್ಲ ಹೇಗೆ ಗಳಿಸ್ತೀಯ ಅನ್ನೋದ್ರ ಮೇಲೆ ಮಾತ್ರ ವಿಶ್ಲೇಷಣೆ ನಡಿಬೇಕು ಓಕೆ ಶ್ರೀಮಂತರಾಗೋದೇ ಅಪರಾಧ ಅನ್ನೋದಾದರೆ ನಾರಾಯಣ ಮೂರ್ತಿಯವರು ಶ್ರೀಮಂತರಾಗಿದ್ದಾರೆ ಧಿರುಭಾಯಿ ಅಂಬಾನಿಯವರು ಶ್ರೀಮಂತರಾಗಿದ್ದಾರೆ ಹಣ ಗಳಿಸೋ ಮಾರ್ಗ ಏನು ಇದರಲ್ಲಿ ಅಕ್ರಮನ ಸಕ್ರಮಣ ಅಂತ ನೋಡಬೇಕು ನನ್ನ ಮೇಲೆ ಒಂದು ಆರೋಪ ಬಂತು ಹೆಂಡತಿ ಹೆಸರಿಗೆ ಹೌಸಿಂಗ್ ಬೋರ್ಡ್ನಲ್ಲಿ ಒಂದು ಸೈಟ್ ತೊಗೊಂಡಿದ್ದಾರೆ ಅಂತ ಆ ಸೈಟ್ ತೊಗೊಂಡಿದ್ದು ಅಕ್ರಮ ಇದ್ದರೆ ನಾಳೆ ಬೆಳಗ್ಗೆ ನಾನು ಬರೆದು ಬರೆದುಕೊಡು ಅಂತ ದುಡ್ಡು ಕಟ್ಟಿ ಸಕ್ರಮವಾಗೇ ತೊಗೊಂಡಿದ್ದರೆ ಅದರಲ್ಲಿ ಅಪರಾಧ ಎಲ್ಲಿಂದ ಬರುತ್ತೆ ಇವತ್ತು ಭ್ರಷ್ಟಾಚಾರ ಅಲ್ಲಿ ಲಕ್ಷ ಕೋಟಿ ಮೂರುವರೆ ಲಕ್ಷ ಕೋಟಿ ಕೇಂದ್ರದಲ್ಲಿ ಇಲ್ಲಿ ಮೂವತ್ತೈದು ನಲ್ವತ್ತು ಸಾವಿರ ಕೋಟಿ ರಾಜ್ಯದಲ್ಲಿ ಏನೋ ಸ್ಥಿತಿನಲ್ಲಿ ನಮ್ಮಂಥವ್ರು ಬಂದು ಇಲ್ಲಿ ನಿಂತ್ಕೋತೀವಿ ಅಂತಂದರೆ ನಮಗೆ ಉದ್ರಸ್ತಕ್ಕಂಥ ಒಂದು ಆತ್ಮಬಲ ಇರೋ ಕಾರಣಕ್ಕೆ ನಿಂತ್ಕೋತೀವಿ ಬಂಡತನದಿಂದ ಬಂದು ನಿಂತ್ಕೊಂಡಿಲ್ಲ ಹಾಗಾಗಿ ವ್ಯವಸ್ಥೆ ಸರಿಯಾಗಬೇಕು ಅನ್ನೋದು ಎಲ್ಲರ ಇಚ್ಛೆ ಇರೋದಾದರೆ ವ್ಯವಸ್ಥೆ ಸರಿಯಾಗಬೇಕು ಅನ್ನೋದು ಎಲ್ಲರ ಇಚ್ಛೆ ಇರೋದಾದರೆ ನಮ್ಮ ನಮ್ಮ ಪಾತ್ರ ಏನು ಅನ್ನೋದನ್ನು ನಾವು ಸ್ಪಷ್ಟ ಮಾಡ್ಕೋಬೇಕು ನಮ್ಮ ಪಾತ್ರವನ್ನು ಬಿಟ್ಟು ವಿವೇಕಾನಂದ ಸುಭಾಷ್ ಚಂದ್ರ ಬೋಸ್ ಹುಟ್ಟಬೇಕು ನಮ್ಮ ಮನೇಲಲ್ಲ ಪಕ್ಕದ ಮನೆಯಲ್ಲಿ ಅನ್ನುವಂಥ ಮನೋಭಾವನೆಗೆ ನಾವು ಒಳಗಾದರೆ ಈ ವ್ಯವಸ್ಥೆ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿನ್ನೆ ಪೊಲೀಸ್ ಕಾನ್ಸ್ಟೇಲಿಗೆ ಬಂದಿದ್ದೆ ಇಲ್ಲಣ್ಣ ಪ್ಯೂರ್ಲಿ ಮೆರಿಟ್ಟು ಯಾರಿಗೂ ದುಡ್ಡು ಕೊಡಬೇಡ ನೀನು ಹೋಗು ಅಂತ ಹೇಳಿದ್ರೆ ಅದು ಅಣ್ಣ ನೀನು ಎಮ್ ಎಲ್ ಎ ಒಂದು ಕೆಲಸ ಕೊಡಿಸಿಲ್ಲ ಅಂದರೆ ಹೆಂಗೋಣ ನೀನು ಸಪೋರ್ಟ್ ಮಾಡಿಲ್ವ ಅಣ್ಣ ನಾವು ಇದು ಒಂದು ಮನಸ್ಥಿತಿ ಅಂದರೆ ನೀವು ಹೆಂಗಾರು ಮಾಡೋ ಒಂದು ಕೆಲಸ ಕೊಡಿಸು ಸುಧಾರಣೆ ಆಗಬೇಕು ಅದು ನನ್ನೊಳಗಿಂದ ಆಗಬೇಕು ಅದಕ್ಕೆ ನಾನು ಕೂಡ ನನ್ನ ಬದ್ಧತೆಯನ್ನು ಇಟ್ಕೊಂಡಿದ್ದೀನಿ ನಾವು ಹಾಗಂತ ಸುಮ್ಮನೆ ಇದ್ದೀವಿ ಅಂತಲ್ಲ ಕೆಲವು ಸಂಗತಿಗಳನ್ನು ನಾವು ಬೀದಿಲಿ ನಿಂತ್ಕೊಂಡು ಪತ್ರಿಕೆಗಳಲ್ಲಿ ಹೇಳೋಕ್ಕಾಗಲ್ಲ ನಾವು ಪಾರ್ಟಿ ಪೊಲಿಟಿಕ್ಸಲ್ಲಿ ಇದ್ದೀವಿ ಆದರೆ ಒಳಗೆ ಮಾತಾಡ್ಬೇಕಾದ್ರೆ ಎಲ್ಲೂ ನಾವು ಹಂಚ್ಕೊಂಡಿಲ್ಲ ಒಳಗೆ ಮಾತಾಡಬೇಕಾದ್ರೆ ಇದು ಸತ್ ಇದು ಸರಿ ಇದು ತಪ್ಪು ಅಂತೇಳಿ ಮಾತಾಡಿರೋ ಕಾರಣಕ್ಕೆ ಮಾತಾಡಿರೋ ಕಾರಣಕ್ಕೆ ನಾವು ಕೆಲವು ಕೆಲವು ಸಾರಿ ಕೆಲವು ಕೆಲವು ಸಾರಿ ನಾವು ಮುಜುಗರಕ್ಕೆ ಒಳಗಾಗಿದ್ದರೂ ಕೂಡ ಕೆಂಗಣ್ಣಿಗೆ ಗುರಿಯಾಗಿದ್ದರೂ ಕೂಡ ಆದರೆ ನಮಗೆ ನಮ್ಮ ದಾರಿಯ ಬಗ್ಗೆ ನಮಗೆ ಸ್ಪಷ್ಟತೆ ಇದೆ ಓಕೆ ರವಿ ನಿಮ್ಮ ಒಳಗಿನ ಮಾತು ಒಳಗಿನವ್ರಿಗೆ ಗೊತ್ತಾಗಲಿ ಆದಷ್ಟು ಬೇಗ ನೀವು ಮಂತ್ರಿ ಆಗಲಿ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ಅದೇನಿಲ್ಲ ಆ ಯೋಚನೆ ಇಲ್ಲ ಆದರೂ ಒಂದು ಯೋಚನೆ ಮಾಡಬೇಕಾದ್ರೆ ಅನಿಷ್ಟ ಕೆಲ ಸನೀಶ್ವರನೇ ಹೊಣೆ ಅಂತೇಳಿ ಅನ್ನುವಂಥ ರೀತಿಯಲ್ಲಿ ಎಲ್ಲದಕ್ಕೂ ರಾಜಕಾರಣಿನೇ ಹೊಣೆ ಅಂತ ಅನ್ನೋದನ್ನು ಮನೋಭಾವನೆ ಬಿಡಬೇಕು ಇವತ್ತು ನೋಡಿ ಒಂದು ಒಂದು ವ್ಯವಸ್ಥೆ ಆಗಬೇಕು ಅಂದರೆ ಅಧಿಕಾರ ಅಧಿಕಾರಸ್ಥ ಅಧಿಕಾರಿ ಮತ್ತು ಗುತ್ತಿಗೆದಾರ ಮೂರು ಜನ ಸಾಮೀಲಾಗಿನೇ ಲೂಟ್ ಮಾಡೋದು ಈ ವ್ಯವಸ್ಥಿತವಾಗಿ ತಾನು ಮಾಡಿದ್ದನ್ನು ವ್ಯವಸ್ಥಿತವಾಗಿ ಇಡುವಂಥ ಕಲೆ ಅಧಿಕಾರಿಗಳಿಗೆ ಗೊತ್ತಿತ್ತು ಅಷ್ಟು ರಾಜಕಾರಣಿಗಳಿಗೆ ಗೊತ್ತಿರೋದಿಲ್ಲ ಸಿಗಾಕೊಂಡ್ಬಿಡ್ತಾರೆ ಆದರೆ ಅಧಿಕಾರಿಗಳು ಲೋಕಾಯುಕ್ತ ದಾಳಿ ನೂರಾರು ದಾಳಿಗಳಾಗ್ತವೆ ಆದರೆ ಯಾವುದೇ ಅಧಿಕಾರಿಯ ಸಂಪತ್ತು ಮುಟ್ಗೋಲಾಯಿತು ಅನ್ನೋಂಥ ಒಂದು ಉದಾಹರಣೆ ಸಿಗೋದಿಲ್ಲ ಯಾಕೆಂದ್ರೆ ಅವ್ನು ಬಚಾವ್ ಬಚಾವ್ ಮಾಡೋ ರಿಪೋರ್ಟ್ ಕೊಡೋನು ಇನ್ನೊಬ್ಬ ಅಧಿಕಾರಿಯೇ ಈ ಬನೋ ಮನೋಭಾವನೆ ಬದಲಾಗದೇ ಇದ್ದರೆ ನೀವು ಬರೀ ರಾಜಕಾರಣಿಗಳನ್ನು ದೂರ್ತಾ ಹೋದರೆ ತೂರ್ಬೋದು ಅಷ್ಟೇ ಒಂದು ರೀತಿಯ ವಿಕೃತ ಆನಂದವನ್ನು ಅನುಭವಿಸ್ಬೋದು ಓಕೆ ಅದ್ಭುತವಾಗಿ ಹೇಳಿದ್ರಿ ರವಿ ಥ್ಯಾಂಕ್ ಯು ವೆರಿ ಮಚ್ ಸರ್ ತಾವೇ ಹೇಳಿಕೊಟ್ರಿ ಶಂಕರೇ ಸಂಕ್ಷಿಪ್ತವಾಗಿ ಇಲ್ಲ ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರೇ ಆದರೂ ಕೂಡ ಯಾರಿಗೆ ಯಾಕೆ ದುಡ್ಡು ಕೊಡ್ತಾರೆ ಒಬ್ಬ ರಾಜಕಾರಣಿಗೆ ಒಬ್ಬ ಅಧಿಕಾರಿಗೆ ದುಡ್ಡು ಕೊಡೋಣ ಯಾಕೆ ಕೊಡ್ತಾನೆ ನ್ಯಾಯಯುತವಾಗಿ ಕೆಲಸ ಆಗಬೇಕಾಗಿದ್ದರೆ ಕೊಡಬೇಕಾದ ಅವಶ್ಯಕತೆ ಇಲ್ಲ ಮೀನು ಶುದ್ಧ ನೀರಿನಲ್ಲಿ ಬದುಕೋದಿಲ್ಲ ಕೊಳಕ ನೀರಿನಲ್ಲಿ ಮಾತ್ರ ಮೀನು ಬದುಕೋದು ಹಾಗೆ ಈ ವ್ಯವಸ್ಥೆ ಅಂತಕ್ಕಂಥ ರಾಜಕಾರಣ ಅಧಿಕಾರಿಯೆಲ್ಲ ವ್ಯವಸ್ಥೆ ಅಂತಕ್ಕಂಥ ಮಾತಾನೆ ಹೇಳ್ತಾರೆ ಹಾಗಾಗಿ ಸರ್ಕಾರದ ಅವಲಂಬನೆ ಕಡಿಮೆ ಇರ್ತಕ್ಕಂಥ ಸರ್ಕಾರದ ಕಚೇರಿಗೆ ಅಲ್ದಾಡ್ತಕ್ಕಂಥ ಕಡಿಮೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತನ್ನಿಂತಾನೇ ಕೆಲಸ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಕ್ಕಂಥದ್ರ ಕಡೆಗೆ ನಾವೆಲ್ಲ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಬಲಪಡಿಸೋದ್ರ ಕಡೆಗೆ ಯೋಚನೆ ಮಾಡಬೇಕು ಸಕಾರಾತ್ಮಕ ಕೂಡ ಯೋಚನೆ ಮಾಡಬೇಕು ಖಂಡಿತ ಖಂಡಿತ ಬೇಲ್ಶಂಕರ್ ಅವರ ಬೇಲ್ಶಂಕರ್ ಅವರ ಸಿಟಿ ಅವರು ಲೀತಂಗ್ ಅವರು ಸಾಕು ಮಾತಾಡಿದ್ರೆ ತಮ್ಮಿಬ್ರಿಗೂ ಕೂಡ ಧನ್ಯವಾದಗಳು ಸರ್ ಸೊ ಅದೇ ರೀತಿ ಪುಟೇಗೌಡ್ರೆ ಮತ್ತೆ ಚಂದ್ರಕಾಪ್ರೆ ತಾವು ಕೂಡ ಮಾತಾಡಿದ್ರೆ ತಮ್ಮಿಗೂ ಕೂಡ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಸೊ ಇದು ಇವತ್ತಿನ ಮೆಗಾಫೈಟ್ ಒಟ್ಟಾರೆ ಹೇಳೋದೇನು ಅಂದರೆ ಸಾಕಷ್ಟು ಜನ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಆದರೆ ಅವರ ಮನಸ್ಸಿನ ಭಾವನೆಗಳು ಮಾತ್ರ ಬಹುಶಃ ವೇದಿಕೆ ಮೇಲೆ ಗಣ್ಯರಿಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ ಅಂದರೆ ಇಡೀ ರಾಜಕೀಯದ ಬಗ್ಗೆ ಜನ ರೋಸ್ ಹೋಗಿದ್ದಾರೆ ಅಂತ ಆದರೆ ನೇರವಾಗಿ ನಾವು ರಾಜಕಾರಣಿಗಳನ್ನು ಮಾತ್ರ ಬೈಯೋ ಹಾಗಿಲ್ಲ ನಾವು ಕೂಡ ಅದಕ್ಕೆ ಸಂಬಂಧಪಟ್ಟಿರುವಂಥವರೇ ನಮ್ಮ ತಪ್ಪುಗಳಿಂದಾಗೇ ಇಂಥ ಎಲ್ಲವೂ ಕೂಡ ಆಗ್ತಾ ಇದೆ ಅಂದರೆ ಸಮಾಜ ಜಾಗೃತವಾಗಬೇಕು ಸಮಾಜ ಜಾಗೃತವಾದಾಗ ಮಾತ್ರ ಬಹುಶಃ ಏನಂದ್ರೆ ಇಷ್ಟೊಂದು ಆಸ್ತಿಯನ್ನು ಘೋಷಣೆ ಮಾಡಿಕೊಳ್ಳುವಂಥವರು ಸುಳ್ಳು ಘೋಷಣೆ ಮಾಡಿಕೊಳ್ಳುವಂಥವ್ರು ಆಸ್ತಿನ ಘೋಷಣೆ ಮಾಡಿರುವಂಥವರು ಅವರೆಲ್ಲರಿಗೂ ಕೂಡ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಸಾಧ್ಯ ಅಂತ ಜಾಗೃತಿ ಬರಲಿ ಅಂತ ಹೇಳ್ತಾ ಮೆಗಾಫ್ಟ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್